ಕಳಪೆ ಬೀಜಗಳಿಂದ ಬಿತ್ತನೆ ಮಾಡಿ ಕಂಗೆಟ್ಟು ಹೋಗಿದ್ದಾರೆ ರೈತರು. ಕಂಪನಿಯಿಂದ ಕಳಪೆ ಬೀಜ ನೀಡಿ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಗುಂಡ್ಲುಪೇಟೆ ತಾಲೂಕಿನ ಹಸಗೂಲಿ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. ಅವಧಿ ಮುಗಿದಂತಹ ಬೀಜ ಮಾರಾಟ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಕಳಪೆ ಬದನೆ ಹಾಕಿ ಬಾಳನ್ನು ಬರೆದು ಮಾಡಿಕೊಂಡಿದ್ದಾರೆ ರೈತರು. ನೋಡಿ, ಲೋಕೇಶ್ ಅನ್ನುವರು ಹಾಕಿದಂತಹ ಗುಂಡು ಬದನೆ ಬೆಳೆ ಬಾರದೆ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಲಲಿತಾ ಸೀಡ್ಸ್ ಅನ್ನೋ ಕಂಪನಿಯಿಂದ ಗುಂಡು ಬದನೆ ಪಡೆದು ಲಕ್ಷಾಂತರ ರೂಪಾಯಿ ಹಣ ಆದಾಯವನ್ನ ಕಳೆದುಕೊಂಡಿದ್ದಾರೆ ರೈತ. 2023 ಫೆಬ್ರವರಿ 28 ತಾರೀಕಿನಲ್ಲೇನೆ ಅವಧಿ ಮುಗಿದಂತಹ ಬೀಜವನ್ನ ಸೆಪ್ಟೆಂಬರ್ನಲ್ಲಿ ಮಾರಾಟ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. 55 ದಿನಗಳಲ್ಲಿ ಕೈ ಸೇರಬೇಕಾದ ಫಸಲು 120 ದಿನ ಆದರೂ ಕೂಡ ಬಂದಿಲ್ಲ. ನೋಡಿ, ಎಷ್ಟು ಸೋಂಪಾಗಿ ಬೆಳೆ ಬೆಳೆದಿದೆ, ಆದರೆ ಅಲ್ಲಿ ತರಕಾರಿನೇ ಇಲ್ಲ, ಬದನೆಕಾಯಿಯೇ ಬಿಟ್ಟಿಲ್ಲ, ಬರೀ ಗಿಡ ಅಷ್ಟೇ ಬೆಳೆದಿದೆ. ರೈತ ಕಂಗಾಲಾಗಿ ಹೋಗಿದ್ದಾರೆ. ಲಲಿತಾ ಕಂಪ್ನಿ ಸೀಡ್ಸ್ ಕಡೆಯಿಂದ ನಮಗೆ ಸೀಡ್ಸ್ ಕೊಟ್ಟಿದ್ದು, ಸೀಡ್ಸು ಹೂ ಬಂದು ಡ್ರಾಪ್ ಆಗಿ ಹಾಗೂ ಲಕ್ಷಾಂತರ ರೂಪಾಯಿ ಬಂಡವಾಳ 1.5 ಲಕ್ಷ ಖರ್ಚು ಮಾಡಿ ಕಂಪ್ನಿ ಕಡೆಯಿಂದ ಪರಿಹಾರ ಕೇಳ್ತಾ ಇದ್ದೀವಿ. ಹಾಗೂ ಮಾರ್ಕೆಟಲ್ಲಿ 35 ರೂಪಾಯಿ ಬೆಲ್ಲ ಇರೋದ್ರಿಂದ 10 ಲಕ್ಷ ಆದಾಯ ಕಾಣ್ತಿದ್ವಿ. ಹಾಗೂ ಉಳುಮೆ ಮಾಡೋದು ಖರ್ಚು ಹಾಗೂ ಗೊಬ್ಬರ ಔಷಧಿ ಎಲ್ಲ ಬಡ್ಡಿ ಸಾಲ ಮಾಡಿ ಮುಂದಿನ ದಾರಿ ಏನೂ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ನೀವು ಪ್ರಶ್ನೆಯವರೇ ಆಗಿ ಹಾಗೂ ಕೃಷಿ ಇಲಾಖೆಯವರೇ ಆಗಲಿ ಹಾಗೂ ಲಲಿತ ಸೀಡ್ಸ್ ಕಂಪ್ನಿ ಆಗಲಿ ಜನರು ನಮ್ಗೆ ಪರಿಹಾರ ಕೊಡಬೇಕು ಅಂತ ನಮ್ಮ ಎಲ್ಲ ಟಿ ವಿ ಬಾಂಧವರಿಗೂ ಧನ್ಯವಾದ ಮಾಡ್ತಾ ಇದ್ದೀನಿ. ನಿಮ್ಮಿಂದ ನಮಗೆ ಶುದ್ಧ ಒಳ್ಳೇದಾಗಬೇಕು ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನನಗೆ ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆ, ಮುಂದೆ ಬದುಕಟ್ಟಾಗೆ ದಾರಿ ಇಲ್ಲ. ಲಲಿತಾ ಕಂಪ್ನಿ ಸೀಡ್ಸ್ ಕಡೆಯಿಂದ ನಮಗೆ ಸೀಡ್ಸ್ ಕೊಟ್ಟಿದ್ದು, ಸೀಡ್ಸು ಹೂ ಬಂದು ಡ್ರಾಪ್ ಆಗಿ ಹಾಗೂ ಲಕ್ಷಾಂತರ ರೂಪಾಯಿ ಬಂಡವಾಳ 1.5 ಲಕ್ಷ ಖರ್ಚು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.